ಒಂದು ವಾರದ ಲಾಕ್ಡೌನ್ನ ಮೂರನೇ ದಿನ ಇವತ್ತು ಬೆಂಗಳೂರಿನಲ್ಲಿ ಕೊರೋನಾ ಮಹಾಮಾರಿಯ ಸ್ಫೋಟ. ಲಾಕ್ಡೌನ್ ಮಧ್ಯೆ ದಿನಕ್ಕೆ 2000 ಕೇಸ್ಗಳು ಬರ್ತಾ ಇದೆ. ಲಾಕ್ಡೌನ್ ಇದ್ರೂ ಕೂಡ ಮಹಾಮಾರಿ ಈ ರೀತಿ ಸ್ಫೋಟಗೊಳ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಮಹಾಮಾರಿ ಸ್ಫೋಟಗೊಳ್ತಾ ಇದೆ. ಲಾಕ್ಡೌನ್ ಮಧ್ಯೆ ದಿನಕ್ಕೆ 2000 ಕೇಸ್ಗಳು ಬರ್ತಾ ಇದೆ. ಲಾಕ್ಡೌನ್ ಇದ್ರೂ ಕೂಡ ಮಹಾಮಾರಿ ತನ್ನ ಆಟವನ್ನೇ ನಿಲ್ಲಿಸಿಲ್ಲ. ಮಹಾಮಾರಿಯ ಸ್ಫೋಟ ಹಾಗೆ ಮುಂದುವರೆದಿದೆ. ಸೊ ಅಷ್ಟ ದಿಕ್ಪಾಲಕರಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಕೆಯಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಈ ವರದಿಯನ್ನ ಅಷ್ಟ ದಿಕ್ಪಾಲಕರು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ತಡೆಗೆ ಅಷ್ಟ ದಿಕ್ಪಾಲಕರ ಪರಿಹಾರ ಏನು ಆಗಿದ್ರೆ ಮತ್ತೆ ಲಾಕ್ಡೌನ್ ವಿಸ್ತರಣೆಗೇನಾದರೂ ಸಲಹೆಯನ್ನ ಕೊಡ್ತಾರಾ? 11 ಗಂಟೆಗೆ ಸಲ್ಲಿಸಲಿರುವಂತಹ ವರದಿಯಲ್ಲಿ ಏನಿರುತ್ತೆ ಹಾಗಾದ್ರೆ ಈ ಅಷ್ಟ ದಿಕ್ಪಾಲಕರ ವರದಿಯಲ್ಲಿ? ಬೆಂಗಳೂರಲ್ಲಿ ಲಾಕ್ಡೌನ್ ಇದ್ರೂ ಕೂಡ ಕೇಸ್ಗಳ ಸಂಖ್ಯೆ ಹೀಗೆ ಹೆಚ್ಚಾಗ್ತಾ ಇದೆ, ಮಹಾಮಾರಿ ಸ್ಫೋಟಗೊಳ್ತಾ ಇದೆ, ಈ ಎಲ್ಲದರ ಹಿನ್ನೆಲೆಯಲ್ಲಿ ಎಲ್ಲವನ್ನ ಸರಿಪಡಿಸಲಿಕ್ಕೆ ಅಂತ ಹೇಳಿ ಏನು ಅಷ್ಟ ದಿಕ್ಪಾಲಕರನ್ನ ಮುಖ್ಯಮಂತ್ರಿಗಳು ನೇಮಿಸಿದ್ರು. ಅವರು ಇವತ್ತು 11 ಗಂಟೆಗೆ ತಮ್ಮ ವರದಿಯನ್ನ ಕೊಡಬೇಕಾಗಿದೆ. ಈ ವರದಿಯಲ್ಲಿ ಏನಿರುತ್ತೆ ಅನ್ನೋದು ಒಂದ್ ಕಡೆ, ಇನ್ನು 1 ತಾಸು ಬಾಕಿ ಇದೆ, 11 ಗಂಟೆಗೆ ವರದಿಯನ್ನ ಸಲ್ಲಿಸಲಿದ್ದಾರೆ. ಸೊ ಕೊರೋನಾ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಅಷ್ಟ ದಿಕ್ಪಾಲಕರು ಯಾವ ಪರಿಹಾರವನ್ನ ಕಂಡುಕೊಂಡಿದ್ದಾರೆ? ಹಾಗಿದ್ರೆ ಮತ್ತೆ ಲಾಕ್ಡೌನ್ ವಿಸ್ತರಣೆಗೆ ಏನಾದರೂ ಸಲಹೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. 11 ಗಂಟೆಗೆ ಸಲ್ಲಿಸಲಿರುವಂತಹ ಈ ವರದಿಯಲ್ಲಿ ಏನಿರಲಿದೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವ ಸಲಹೆಯನ್ನ ಕೊಡ್ತಾರೆ? ಲಾಕ್ಡೌನ್ ಮಧ್ಯೆಯೂ ಹೀಗೆ ಸ್ಫೋಟಗೊಳ್ತಾ ಇರೋ ಹಿನ್ನೆಲೆಯಲ್ಲಿ ಅಂತ ಅಷ್ಟ ದಿಕ್ಪಾಲಕರ ರಹಸ್ಯ ವರದಿ ಏನು ಆಗಿದೆ? ಅಗತ್ಯ ಬೆಡ್ಗಳು ಮೂಲ ಸೌಕರ್ಯವನ್ನು ಒದಗಿಸೋಕೆ ಶಕ್ತವಾದ್ರೆ ಸದ್ಯಕ್ಕೆ ಲಾಕ್ಡೌನ್ ಬೇಡ. ಇಲ್ಲಿ ಸದ್ಯಕ್ಕೆ ಇದ್ಯಾವುದು ಲಭ್ಯತೆ ಇಲ್ಲ, ಬೆಡ್ಗಳು ಸಿಗ್ತಾ ಇಲ್ಲ, ಮೂಲ ಸೌಕರ್ಯದ ಕೊರತೆ ಎಲ್ಲೆಲ್ಲೂ ಕಂಡು ಬರ್ತಾ ಇದೆ. ಅದೆರಡಕ್ಕೂ ಏನು ತೊಂದರೆ ಇಲ್ಲ ಅಂದ್ರೆ ಸದ್ಯಕ್ಕೆ ಲಾಕ್ಡೌನ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಡ್ ಮತ್ತೆ ಮೂಲ ಸೌಕರ್ಯ ಒದಗಿಸೋಕೆ ಸಾಧ್ಯ ಆದ್ರೆ ಸರ್ಕಾರಕ್ಕೆ, ಆಗದಿದ್ರೆ ಲಾಕ್ಡೌನ್ ಅನಿವಾರ್ಯ ಆಗುತ್ತೆ. ಈಗಾಗಲೇ ಆ ಪರಿಸ್ಥಿತಿಯನ್ನ ಬೆಂಗಳೂರಿನಲ್ಲಂತೂ ಎದುರಿಸ್ತಾ ಇದ್ದೀವಿ ನಾವು. ಬೆಡ್ ಮತ್ತೆ ಮೂಲ ಸೌಕರ್ಯವನ್ನ ಒದಗಿಸೋಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಅನಿಸಿದ್ರೆ ಆಗ ಲಾಕ್ಡೌನ್ ಅನಿವಾರ್ಯ ಆಗುತ್ತೆ ಅನ್ನುವಂಥದ್ದನ್ನ ಈ ವರದಿಯ ಮೂಲಕ ಹೇಳ ಹೊರಟಿದ್ದಾರೆ. ಬೆಡ್ಗಳ ಸಮಸ್ಯೆ ಎಷ್ಟಿದೆ, ಮೂಲ ಸೌಕರ್ಯದ ಕತೆ ಏನು ಅನ್ನುವಂಥದ್ದನ್ನ ಪ್ರತಿನಿತ್ಯ ಬೆಂಗಳೂರಲ್ಲಿ ಉದಾಹರಣೆಗಳ ಸಮೇತ ನೋಡ್ತಾ ಬರ್ತಾ ಇದ್ದೀವಿ, ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ. ಸೊ ಅಷ್ಟ ದಿಕ್ಪಾಲಕರಿಗೆ ಅದರ ಬಗ್ಗೆ ಎಷ್ಟು ಅರಿವಿದೆ ಅನ್ನುವಂಥದ್ದು, ಅವರ ವರದಿಯಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಸೊ ನಾವು ಹೇಳ್ತೀವಿ, ಜನ ಹೇಳ್ತಾರೆ, ಆದರೆ ಸರ್ಕಾರ ಬೆಡ್ಗಳ ವ್ಯವಸ್ಥೆ ಇದೆ, ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದೆ. ಬೆಂಗಳೂರಲ್ಲಿ ಸದ್ಯಕ್ಕೆ ಕೊರೋನಾ ನಿಯಂತ್ರಣ ಕಷ್ಟ. ಕೆಲವೊಂದು ಬಿಗಿ ಕ್ರಮ ಕೈಗೊಳ್ಳದಿದ್ರೆ ನಿಯಂತ್ರಣ ಆಗೋದು ಕಷ್ಟ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಇನ್ನಷ್ಟು ಬಿಗಿಗೊಳಿಸಬೇಕಿದೆ. ಸೋಂಕು ನಿಯಂತ್ರಣದ ಜೊತೆಗೆ ಸಾವಿನ ಸಂಖ್ಯೆಯನ್ನು ಕೂಡ ತಡಿಬೇಕಾಗಿದೆ. ಇನ್ನು ಈ ಎಲ್ಲ ಅಷ್ಟ ದಿಕ್ಪಾಲಕರ ವರದಿಯಲ್ಲಿ ಉಲ್ಲೇಖ ಆಗಬಹುದಾದಂತಹ ಅಂಶಗಳಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್. ರವೀಶ್, ಈಗ ಅಷ್ಟ ದಿಕ್ಪಾಲಕರ್ ನೇಮಕ ಆಗಿದ್ರು, ಇವತ್ತು ವರದಿ ಕೊಡ್ತಾರೆ 11 ಗಂಟೆಗೆ ಮುಖ್ಯಮಂತ್ರಿಗಳಿಗೆ. ಸೊ ಏನೇನಿರಬಹುದು ವರದಿಯಲ್ಲಿ ಅನ್ನೋಂಥದ್ದನ್ನ ನೋಡಿದ್ವಿ, ಈ ಬಗ್ಗೆ ಏನಿದೆ ಅಪ್ಡೇಟ್ಸ್? ವಿಜಯ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ 8 ವಲಯಗಳಿಗೆ ಉಸ್ತುವಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಕಳೆದ ಒಂದು ಕ್ಯಾಬಿನೆಟ್ ಸಂದರ್ಭದಲ್ಲಿ, ಅಂದ್ರೆ ಸುಮಾರು 10-12 ದಿನಗಳಾಗಿದೆ. ಹಾಗಾಗಿ ಅಲ್ಲಿಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಭೆಗಳನ್ನೆಲ್ಲ ಕೂಡ ನಡೆಸಿದ್ದಾರೆ. ಆ ಒಂದು 8 ವಲಯಗಳ ಸಚಿವರು ಏನಿದ್ದಾರೆ ಅವರು ಕೂಡ ಪ್ರತಿಯೊಬ್ಬರು ಕೂಡ 2-3 ಬಾರಿ ಸಭೆಗಳನ್ನು ನಡೆಸಿರ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೂ ಕೂಡ ಅಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಲಾಕ್ಡೌನ್ ವಿಸ್ತರಣೆ ಮಾಡಿರ್ತಕ್ಕಂಥದ್ದೇ ಕೆಲ ಒಂದು ಸಮಸ್ಯೆಗಳೇನಿತ್ತು ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಹಾಗಾಗಿಯೇ ಆ ಒಂದು ಬೆಡ್ಗಳ ವಿಚಾರದಲ್ಲಾಗಿರ್ಬೋದು, ಮತ್ತೆ ಆ ಒಂದು ಸೋಂಕಿನ ಚೈನ್ ಲಿಂಕ್ ಏನಿದೆ ಅದನ್ನು ತಡೆಗಟ್ಟುವ ವಿಚಾರದಲ್ಲಾಗಿರ್ಬೋದು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ, ಮತ್ತು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಒಂದು ಪ್ರಗತಿಯ ವರದಿಯನ್ನು ಕೂಡ ಅವರು ಸಲ್ಲಿಸ್ತಾರೆ. ಒಂದು ವೇಳೆ ಏನಾದ್ರೂ ಈ ವರದಿಯಲ್ಲಿ ಆ ಒಂದು ಸಮಸ್ಯೆಗೆ ಸರಿಯಾಗಿ ಒಂದು ರೀತಿಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಅಂತ ಆದ್ರೆ ಮತ್ತೆ ಒಂದು ರೀತಿಯಲ್ಲಿ ಲಾಕ್ಡೌನ್ಗೆ ಒಂದು ಹೆಚ್ಚು ಮನವಿ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೂ ಟೈಮ್ ಇದೆ, ಯಾಕೆಂದ್ರೆ ಆ ಒಂದು ಬುಧವಾರ ತನಕ ಮುಗಿಯುತ್ತೆ, ಅದಾದ ಬಳಿಕ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನೂ ಟೈಮ್ ಇರೋದ್ರಿಂದ ಆ ಒಂದು ಟೈಮ್ ಲಿಮಿಟ್ ನಲ್ಲಿ ಆ ಒಂದು ವಲಯಗಳೇನಾದ್ರು ಇಂಪ್ರೂವ್ ಆಗ್ತಾವ ಅನ್ನೋದನ್ನು ಕೂಡ ಕಾದು ನೋಡ್ತಾರೆ. ಯಾಕೆಂದ್ರೆ ಬೆಂಗಳೂರಲ್ಲಿ ದಕ್ಷಿಣ ಮತ್ತೆ ಪೂರ್ವ ಪಶ್ಚಿಮ ಈ 3 ವಲಯಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಈ ಒಂದು ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಕೂಡ. ಹಾಗಾಗಿ ಇಲ್ಲಿ ಕಂಟ್ರೋಲ್ ಮಾಡಕ್ಕೆ ಯಾವ ರೀತಿ ನಾವು
ಪ್ರಯತ್ನ ಪಡ್ತಾ ಇದೀವಿ ಮತ್ತೆ ಚೈನ್ ಲಿಂಕ್ ಅನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ಒಂದು ಆಸ್ತಿಗಳ ವ್ಯವಸ್ಥೆ ಎಲ್ಲಾ ವಲಯಗಳಲ್ಲೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವತ್ತು ವರದಿಯನ್ನು ಕೂಡ ಕೊಡ್ತಾರೆ. ವರದಿಯ ಆಧಾರದ ಮೇಲೆ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ನಿನ್ನೆಯಷ್ಟೇ ಒಂದು ಬೂತ್ ಮಟ್ಟದ ಕಾರ್ಯಪಡೆಯನ್ನು ಕೂಡ ರಚನೆ ಮಾಡಿರತಕ್ಕಂಥದ್ದು, 8,154 ಬೂತ್ ಮಟ್ಟದ ಕಾರ್ಯಪಡೆ ರಚನೆ ಕೂಡ. ಹಾಗಾಗಿ ಅವರು ಕೂಡ ಇವತ್ತು ಅಥವಾ ನಾಳೆಯಿಂದ ಫೀಲ್ಡ್ ಇಳಿತಾರೆ, ಆ ವರದಿಯೂ ಕೂಡ ಬರಬೇಕಾಗಿದೆ. ಹಾಗೆ ಒಟ್ಟಾರೆ ಈ ಒಂದು ವರದಿಯನ್ನು ಆಧರಿಸಿ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ತಕ್ಕಂಥದ್ದು. ವಿಜಯ್ ರವೀಶ್, ಈಗ ನೋಡ್ತಾ ಇದೀವಿ ಬೆಂಗಳೂರಲ್ಲಂತೂ ಲಾಕ್ಡೌನ್ ಮಧ್ಯೆ ಕೂಡ 2,000 ಹೆಚ್ಚು ಕೇಸ್ ದಿನ ಒಂದಕ್ಕೆ ಬರ್ತಾ ಇದೆ. ಸೊ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋಂಥದ್ದು ಏನಾದರೂ ಸಲಹೆ ನೀಡೋ ಸಾಧ್ಯತೆ ಇರುತ್ತಾ? ಖಂಡಿತವಾಗಿ ಕೂಡ, ಯಾಕೆಂದ್ರೆ ಈಗ ಬೆಂಗಳೂರಿನಲ್ಲಿ ಸಕ್ರಿಯ ಪ್ರಕರಣಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ 25,000 ಏನ್ ದಾಟಿದೆ ಈ ಒಂದು ಸೋಂಕಿನ ಪ್ರಮಾಣ, ಇದು ಒಂದ್ ರೀತಿಯಲ್ಲಿ ಆತಂಕಕಾರಿ ಅಂತಾನು ಕೂಡ ಹೇಳ್ಬೋದಾಗಿದೆ. ಅಗತ್ಯವಾದ ಬೆಡ್ಗಳು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಖಾಸಗಿ ಆಸ್ಪತ್ರೆಗಳು ವರ್ಸಸ್ ಸರ್ಕಾರ ನಡುವೆ ಇನ್ನೂ ಕೂಡ ಜಟಾಪಟಿಯು ಕೂಡ ನಡೀತಾ ಇದೆ. ಸಚಿವರುಗಳು ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ, ಆದ್ರೆ ಆ ಒಂದು ಬೆಡ್ಗಳ ವ್ಯವಸ್ಥೆಯಲ್ಲೂ ಕೂಡ ಇನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಇದೇ ದೊಡ್ಡ ತಲೆನೋವು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಯಾವ ರೀತಿ ಅದನ್ನ ಒಂದ್ ರೀತಿ ಸ್ಟ್ರೀಮ್ ಲೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇವರು ಕೊಡುವಂತ ವರದಿ ಆಧಾರದ ಮೇಲೆ ಲಾಕ್ಡೌನ್ ಇರುತ್ತೋ ಇಲ್ಲೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡೋದಿಲ್ಲ, ಒಂದು ವಾರ ಮಾತ್ರ ಲಾಕ್ಡೌನ್ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಸಮಸ್ಯೆಗಳೇ ಬಗೆಹರಿದೆ ಹೋದ್ರೆ ಮತ್ತೆ ಈಗ ಮಾಡಿರ್ತಕ್ಕಂತ ಲಾಕ್ಡೌನ್ ಕೂಡ ಒಂದ್ ರೀತಿಯಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋ ಒಂದು ತಜ್ಞರ ವರದಿಯೂ ಕೂಡ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ವಿಜಯ್. ಇದರ ಜೊತೆಗೆ ರವೀಶ್, ಬೆಡ್ಗಳು ಮತ್ತೆ ಆಂಬ್ಯುಲೆನ್ಸ್ಗಳ ಸಮಸ್ಯೆ, ಈ ಅಷ್ಟದಿಕ್ಪಾಲಕರಿಗೆ ಈಗಲಾದ್ರೂ ಗಮನಕ್ಕೆ ಬಂದಿದ್ಯಾ? ಈ ವರದಿಯಲ್ಲಿ ಅದನ್ನು ಸೇರಿಸ್ತಾರಾ, ಸರಿಪಡಿಸೋ ಬಗ್ಗೆ ಏನಾದ್ರು? ವಿಜಯ್, ಅವರಿಗೆ ಪ್ರಮುಖವಾಗಿ ಟಾಸ್ಕ್ ಕೊಟ್ಟಿರ್ತಕ್ಕಂಥದ್ದೇ ಈ ವಿಚಾರ. ಅಂದ್ರೆ ಬೆಡ್ಗಳನ್ನ ನೀವು ಸರಿಯಾಗಿ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ನಿಮ್ಮ ವಲಯಗಳಲ್ಲಿ ಕೋವಿಡ್ ಪೇಷಂಟ್ ಏನಿರ್ತಾರೆ ಅವರಿಗೆ ತಕ್ಕಂತೆ ಬೆಡ್ ವ್ಯವಸ್ಥೆ ಸರಿ ಇದೆಯಾ ಅನ್ನೋದು ಒಂದು. ಅದ್ರ ಜೊತೆಗೆ ಮುಂದೆ ಆಗುವಂತ ಅಂದಾಜು ಏನು, ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಜುಲೈ ಅಂತ್ಯಕ್ಕೆ ಒಂದ್ ರೀತಿಯಲ್ಲಿ ಅದು 45,000 50,000 ಕ್ರಾಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಬಗ್ಗೆ ಆ ಅಂದಾಜನ್ನ ಇಟ್ಕೊಂಡು ಅದಕ್ಕೂ ಕೂಡ ರೆಡಿ ಇದ್ದೀರಾ ಅನ್ನೋದೇ ಸರ್ಕಾರ ವರದಿ ಕೇಳಿರ್ತಕ್ಕಂಥದ್ದು. ಆ ಬಗ್ಗೆಯೂ ಕೂಡ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಬೆಡ್ ಎಷ್ಟಿದೆ, ಮತ್ತೆ ಆ ಒಂದು ಬೆಡ್ ಸಾಕಾಗ್ತಾ ಇದೆಯಾ, ಮತ್ತೆ ನಾವು ಹೆಚ್ಚಿನ ಬೆಡ್ ವ್ಯವಸ್ಥೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ವರದಿ ಕೊಡ್ತಾರೆ. ಮತ್ತೆ ಆಂಬ್ಯುಲೆನ್ಸ್ಗಳ ವಿಚಾರಕ್ಕೆ ಬಂದ್ರೆ, ಯಾಕೆಂದ್ರೆ ನಿನ್ನೆ ಒಂದು ಪ್ರಕರಣ ಆಯ್ತು ಸಿಎಂ ಮನೆ ಮುಂದೆನೆ, ಆದ್ರೆ ಸಿಎಂ ಮನೆ ಮುಂದೆ ಬರಬೇಕಾದ್ರೆ ಸುಮಾರು 30 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ತೆಗೆದುಕೊಳ್ತು. ಇಲ್ಲೆಲ್ಲೂ ಕೂಡ ಸುತ್ತಮುತ್ತ ಆಂಬ್ಯುಲೆನ್ಸ್ ಇರಲಿಲ್ಲ. ಆದ್ರೆ ಆಸ್ಪತ್ರೆ ಕೆಎಸ್ಪಿ ಜನರಲ್ ಆಸ್ಪತ್ರೆ ಸಿಎಂ ಮನೆಗೆ ಬಹಳ ಹತ್ರ ಇದೆ, ಆದ್ರೂ ಕೂಡ ಆಂಬ್ಯುಲೆನ್ಸ್ ಬರಲಿಲ್ಲ. ಈ ರೀತಿಯ ಪ್ರಕರಣಗಳು ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ನಡೀತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಮೊದಲು ಆಂಬ್ಯುಲೆನ್ಸ್ ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಾರೆ, ಆ ವರದಿಯನ್ನು ಕೂಡ ಸಲ್ಲಿಸ್ತಾರೆ. ಅಂತಿಮವಾಗಿ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ರವೀಶ್ ಮಾಹಿತಿಗಾಗಿ.